ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಪ್ರಕಾಶ್ ಖಂಡ್ರೆ ಮೇಲ್ಮನೆಗೆ ಪ್ರವೇಶ ಮಾಡಿದರೆ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಮನೆಯಲ್ಲಿರುತ್ತಾರೆ. ನಳಿನ್ ಕುಮಾರ್ ಕಟೀಲ್. ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆಗೆ ಮತ ನೀಡಲು ಮನವಿ ಸಚಿವ ಖೂಬಾ. ಗುರುನಾನಕ್ ದೇವ್ಜಿ ಜಯಂತಿ ನಗರದಲ್ಲಿ ನಡೆದ ಭವ್ಯ ಕೀರ್ತನ. ಕೃಷಿ ತಿದ್ದುಪಡಿ ಕಾಯ್ದೆ ಹಿಂದಕ್ಕೆ ಪಡೆದ ಪ್ರಧಾನಿ ಮೋದಿ. ನಗರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದ ರೈತರು ಹಾಗೂ ಅಬಕಾರಿ ಕಾನೂನಿನ ಉಲ್ಲಂಘನೆ ಟ್ರೋಲ್ ಫ್ರೀ ಸಂಖ್ಯೆಗೆ ಮಾಹಿತಿ ನೀಡಿ. ಬೀದರ್ ನಗರದ ಗಣೇಶ್ ಮೈದಾನದ ಶನಿವಾರ ನಡೆದ ಜನಸ್ವರಾಜ್ ಸಮಾವೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ದೀಪ ಪ್ರಜ್ವಲಿಸುವುದರೊಂದಿಗೆ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ರಾಜ್ಯಾದ್ಯಂತ 4 ತಂಡಗಳನ್ನು ರಚಿಸಲಾಗಿದೆ. ನನ್ನ ಹಾಗೂ ಸಚಿವ ಖೂಬಾ ಮತ್ತು ಮಾಲೀಕಯ್ಯ ಗುತ್ತೇದಾರರೊಳಗೊಂಡ ತಂಡದ ಜನಸ್ವರಾಜ್ ಸಮಾವೇಶಕ್ಕೆ ಕೊಪ್ಪಳದಲ್ಲಿ ಮುಖ್ಯಮಂತ್ರಿ ಚಾಲನೆ ನೀಡಿದರು. ನಂತರ ಕೊಪ್ಪಳದಿಂದ ಬೀದರ್ವರೆಗೆ ಅಭೂತಪೂರ್ವ ಜನಸ್ಪಂದನ ಜನಸ್ವಾಗತ ಸಿಕ್ಕಿದೆ ಎಂದರು. ಜನ ಸಮಾವೇಶವಲ್ಲ ಇದು, ಜನಪ್ರತಿನಿಧಿಗಳ ಸಮಾವೇಶವಾಗಿದೆ. ಶೇಕಡ 80% ಬಿಜೆಪಿ ಪಕ್ಷದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುತ್ತಾರೆ. ಹೀಗಾಗಿ ನಮ್ಮ ಸಚಿವ ಖೂಬಾ ಅವರು ಭರವಸೆ ನೀಡಿರುವಂತೆ ನಮ್ಮ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ವಿಧಾನ ಪರಿಷತ್ಗೆ ಪ್ರವೇಶ ಮಾಡಿದರೆ ಶಾಸಕ ಈಶ್ವರ್ ಖಂಡ್ರೆ ಮನೆ ಸೇರಿಕೊಳ್ಳುವುದು ಖಚಿತ ಎಂದರು. ಈಗ ಕಾಂಗ್ರೆಸ್ನಲ್ಲಿ ಜನ ಖಾಲಿಯಾಗುತ್ತಿದ್ದಾರೆ. ಈ ಹಿಂದೆ ನಡೆದ ಲೋಕಸಭೆ ವಿಧಾನಸಭೆ ಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ನಲ್ಲಿದ್ದವರು ಬಿಜೆಪಿಗೆ ಪ್ರವೇಶ ಮಾಡಿರುತ್ತಾರೆ. ಈಗ ಕಾಂಗ್ರೆಸ್ ಮನೆಯಲ್ಲಿ ಈಶ್ವರ್ ಖಂಡ್ರೆ ಒಬ್ಬರು ಮಾತ್ರ ಎಂದರು. ಬಿಜೆಪಿಯಿಂದ ಸ್ಪರ್ಧಿಸಲಿರುವ ಅಭ್ಯರ್ಥಿಯ ಪ್ರಕಾಶ್ ಖಂಡ್ರೆ ಮಾತನಾಡಿ, ಸ್ಥಳೀಯ ಸಂಸ್ಥೆಗಳ ಸದಸ್ಯರು ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ವಿಧಾನ ಪರಿಷತ್ತಿಗೆ ಕಳುಹಿಸಿ ತಮ್ಮ ಸಮಸ್ಯೆಗಳ ಕುರಿತು ಧ್ವನಿ ಎತ್ತಲು ಅವಕಾಶ ನೀಡಿ ಎಂದು ಅವರು ಮನವಿ ಮಾಡಿದರು. ವೇದಿಕೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್, ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ಮಲ್ಕಾಪುರೆ, ಶಶೀಲ್ ಜಿ ನಮೋಶಿ, ಜಿಲ್ಲಾಧ್ಯಕ್ಷ ಶಿವಾನಂದ್ ಮಂಠಳ್ಕರ್, ರಾಜ್ಯ ಉಪಾಧ್ಯಕ್ಷ ಮಾಲೀಕಯ್ಯ ಗುತ್ತೇದಾರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗ್ಮಾರ್ಪಳ್ಳಿ, ಈಶ್ವರ್ ಸಿಂಗ್ ಠಾಕೂರ್, ಬುಡಾ ಅಧ್ಯಕ್ಷ ಬಾಬು ಅಲಿ, ಕರ್ನಾಟಕ ಕೈಗಾರಿಕಾ ಮೂಲಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ, ಅಮರನಾಥ್ ಪಾಟೀಲ್ ಸೇರಿದಂತೆ ಮೊದಲಾದವರು ಇದ್ದರು. ಉದ್ಘಾಟನೆಯನ್ನು ನೆರವೇರಿಸುತ್ತಿರುವ ನಳಿನ್ ಕುಮಾರ್ ಕಟೀಲ್ ಜಿ ಅವರಿಗೆ ಜೋರಾಗಿ ಘೋಷಣೆ ಕೂಗಬೇಕು. ಅಧ್ಯಕ್ಷರಿಗೆ ನಾವು ವಿಶ್ವಾಸವನ್ನು ತುಂಬಬೇಕು, ಗೆಲ್ಲಿಸ್ತೀವಿ ಅಂತೇಳಿ ಬೋಲೋ ಭಾರತ್ ಮಾತಾ ಕೀ ಜೈ, ಬೋಲೋ ಭಾರತ್ ಮಾತಾ ಕೀ ಜೈ, ವಂದೇ ವಂದೇ. ಇವಾಗ ಉದ್ಘಾಟನೆಯೊಂದಿಗೆ ಭಾರತ ಮಾತೆಗೆ ಪುಷ್ಪಾರ್ಚನೆ ಪ್ರಯುಕ್ತವಾಗಿ ಅವರು ಹೊರಡ್ತಾ ಇದ್ದಾರೆ. ಇವತ್ತೆಲ್ಲರೂ ಬೀದರ್ ಜಿಲ್ಲೆಯ 6 ಮತಕ್ಷೇತ್ರಗಳಿಂದ ಇವತ್ತು ಜನಸ್ವರಾಜ್ ಯಾತ್ರೆಗೆ, ಜನಸ್ವರಾಜ್ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯಲ್ಲಿ ಒಂದು ಹೊಸ ಭಾಷೆಯನ್ನು ಬರಿಬೇಕು. ರಾಜ ಕಾ ಬೇಟಾ ರಾಜ ನೈ ಹೋ ಸಕ್ತಾ ಜೋ ಹಕ್ದಾರ್ ಹೋತಾ ಒಳೆ. 2021 ಇಸ್ವಿಯಲ್ಲಿ ಒಬ್ಬ ಸಣ್ಣ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಿಗೆ ಹಿಡಿದು ಶರಣು ಸಲಗರ ಶಾಸಕರು ಮಾಡಿದ್ದು ಅಂತ ಪ್ರಕಾಶ್ ಖಂಡ್ರೆಗೆ ವಂದನೆಗಳು. ಟೋಕ್ರಿ ಕೋಳಿ ಸಮಾಜ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಸನ್ಮಾನಿಸ್ಬೇಕಂತ ಹೇಳಿ ಕೇಳ್ಬಿಟ್ಟು ಅದೇ ಮನವಿ ಪತ್ರ ಕೂಡ ಕೊಡೋರು. ಬೋಲೋ ಭಾರತ್ ಮಾತಾ ಕೀ ಜೈ, ಕೈ ಮೇಲೆ ಘೋಷಣೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರಿಗೆ, ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಿಗೆ. ಸದನ ಚುನಾವಣೆ ಬಂದಿದೆ. ಈ ಚುನಾವಣೆ ಮತದಾರರು, ಪಂಚಾಯತ್ ಸದಸ್ಯರುಗಳು, ನಗರ ಪಂಚಾಯತ್, ಪಟ್ಟಣ ಪಂಚಾಯತ್ ಸದಸ್ಯರುಗಳು ಇವರೆಲ್ಲರನ್ನ ಸೇರಿಸಬೇಕು, ಮತವನ್ನು ಬೇಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಈ ಚುನಾವಣೆಗೆ ಮೊದಲ ಬಾರಿಗೆ ರಾಜ್ಯದ ಇತಿಹಾಸದಲ್ಲಿ ಜನಸ್ವರಾಜ್ ಯಾತ್ರೆಯ ಮುಖಾಂತರ ಮತಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ರಾಜ್ಯದಲ್ಲಿ 4 ಟೀಮ್ಗಳ ರಚನೆ ಆಗಿದೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ನೇತೃತ್ವದಲ್ಲಿ ಹುಬ್ಳಿ ಧಾರವಾಡದಿಂದ, ಜಗದೀಶ್ ಶೆಟ್ಟರು ಮಾಜಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಚಿತ್ರದುರ್ಗದ ಕಡೆಯಿಂದ, ಸನ್ಮಾನ್ಯ ಈಶ್ವರಪ್ಪ ನೇತೃತ್ವದಲ್ಲಿ ಶಿವಮೊಗ್ಗದ ಕಡೆಯಿಂದ, ನನ್ನ ನೇತೃತ್ವದ ತಂಡ ವಿಶೇಷವಾಗಿ ಭಗವಂತ ಖೂಬಾ ಮತ್ತು ಮಾಲೀಕಯ್ಯ ಗುತ್ತೇದಾರರನ್ನು ಸೇರಿಸಿಕೊಂಡು ಕೊಪ್ಪಳದಿಂದ ಪ್ರಾರಂಭ ಮಾಡಿದರು. ಕೊಪ್ಪಳದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಇದರ ಉದ್ಘಾಟನೆಯನ್ನು ಮಾಡಿ ಇವತ್ತು ಬೀದರ್ನಲ್ಲಿ ನಮ್ಮ ಸಮಾರೋಪ ನಡೀಲಿಕ್ಕಿದೆ. ಕೊಪ್ಪಳದಿಂದ ಬೀದರ್ವರೆಗೆ ಬಂದಾಗ ಎಲ್ಲ ಕಡೆಗಳಲ್ಲಿ ಅಭೂತಪೂರ್ವ ಆಗಿರ್ತಕ್ಕಂಥ ಜನಸ್ಪಂದನ ಜನಸ್ವಾಗತ ಇದಕ್ಕೆ ಸಿಕ್ಕಿದೆ. ಇದಕ್ಕೆ ಅಭಿನಂದನೆಗಳನ್ನು ನಿಮಗೆ ಸಲ್ಲಿಸುತ್ತೇನೆ. ಇದು ಜನಸಮಾವೇಶ ಅಲ್ಲ,
ಇದು ಚುನಾಯಿತ ಪ್ರತಿನಿಧಿಗಳ ಸಮಾವೇಶ ಆದರೆ ನನಗೆ ಆಶ್ಚರ್ಯ ಆಯಿತು ಇವತ್ತು ನೋಡಿದಾಗ ಗೊತ್ತಾಗುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ 80% ಕ್ಕಿಂತ ಹೆಚ್ಚು ಪಂಚಾಯತ್ ಸದಸ್ಯರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಕಡೆಗಿದ್ದಾರೆ ಹಾಗಾಗಿ ವಿಶ್ವಾಸ ಬಂದಿದೆ ಬೇದರ್ನಲ್ಲಿ ಕೋಬಾ ಹೇಳಿದ್ರು ಮಂಟಾಲ್ಕರ್ ಹೇಳಿದ್ರು ಚವಾನ್ ಹೇಳಿದ್ರು ಈ ಬಾರಿಯ ಚುನಾವಣೆಯಲ್ಲಿ ಪ್ರಕಾಶ್ ಕಂಡ್ರೆ ಅವರನ್ನು ವಿಧಾನ ಪರಿಷತ್ತಿಗೆ ಕಳಿಸ್ತೇವೆ ಅಂತ ಹೇಳಿದ್ದಾರೆ ನನಗೆ ವಿಶ್ವಾಸ ಬಂದಿದೆ ಕಳಿಸ್ತೀರಿ ಅನ್ನತಕ್ಕಂತ ನಂಬಿಕೆ ಹೇಳಿದ್ದಾರೆ ಹಾಗಾಗಿ ಕಾಂಗ್ರೆಸ್ ನ ಮನೆ ಖಾಲಿ ಆಗುತ್ತೆ ಈಶ್ವರ ಕಂಡ್ರೆ ಮನೆ ಖಾಲಿ ಆಗುತ್ತೆ ಪ್ರಕಾಶ್ ಕಂಡ್ರೆ ವಿಧಾನ ಪರಿಷತ್ ಮನೆ ಒಳಗೆ ಹೋಗ್ತಾರೆ ಈಶ್ವರ ಕಂಡ್ರೆ ಮನೆ ಒಳಗೆ ಇರ್ತಾರೆ ಅನ್ನುವಂತ ವಿಶ್ವಾಸ ವ್ಯಕ್ತಪಡಿಸಬಹುದು ಇವತ್ತು ಕಾಂಗ್ರೆಸ್ ನಲ್ಲಿ ಜನ ಖಾಲಿ ಆಗ್ತಾ ಇದೆ ಯೋಚನೆ ಮಾಡಿ ಕಳೆದ ಲೋಕಸಭಾ ಚುನಾವಣೆಗಿಂತ ಪೂರ್ವದಲ್ಲಿ ವಿಧಾನಸಭೆ ಚುನಾವಣೆಗಿಂತ ಪೂರ್ವದಲ್ಲಿ ಯಾರ್ಯಾರು ಕಾಂಗ್ರೆಸ್ ನ ಮನೆ ಒಳಗಿದ್ರು ಅವರೆಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮನೆ ಪ್ರವೇಶ ಮಾಡಿದ್ದಾರೆ ಮಾಲಿಕಯ್ಯ ಗುತ್ತೇದಾರ್ ನೋಡಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಳಗಡೆ ಇದ್ದಾರೆ ನಮ್ಮ ಸಿದ್ದು ಪಾಟೀಲ್ ನೋಡಿ ಭಾರತೀಯ ಜನತಾ ಪಾರ್ಟಿ ಒಳಗಿದ್ದಾರೆ ನಮ್ಮ ಮುಳೆವರನ್ನ ನೋಡಿ ಭಾರತೀಯ ಜನತಾ ಪಾರ್ಟಿ ಪ್ರವೇಶ ಆಗಿದೆ ಇವತ್ತು ಕಾಂಗ್ರೆಸ್ ನ ಮನೆಯಲ್ಲಿ ಈಶ್ವರ್ ಕಂಡ್ರೆ ಒಬ್ಬರೇ ಉಳಿದಿದ್ದಾರೆ ಈಶ್ವರ್ ಕಂಡ್ರೆ ಒಬ್ಬರೇ ಉಳಿದಿದ್ದಾರೆ ಯಾಕೆ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮೇಲೆ ನಂಬಿಕೆಗಳು ಬಂದಿದ್ದಾವೆ ವಿಶ್ವಾಸಗಳು ಬಂದಿದ್ದಾವೆ ಕಳೆದ 7.5 ವರ್ಷಗಳ ನರೇಂದ್ರ ಮೋದಿ ಅವರ ಆಡಳಿತ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಡೆಗೆ ಇಡೀ ಜಗತ್ತು ನೋಡ್ತಾ ಇದೆ ಯಾವ ಮಹಾತ್ಮಾ ಗಾಂಧಿ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಈ ದೇಶಕ್ಕೆ ಒಂದು ಪರಿಕಲ್ಪನೆಗಳನ್ನು ಕೊಟ್ಟ ಮಹಾತ್ಮಾ ಗಾಂಧಿ ಸುಂದರವಾಗಿರತಕ್ಕಂತ ಪರಿಕಲ್ಪನೆ ಅಡಿಯಲ್ಲಿ ಹೇಳ್ತಾರೆ ಭಾರತ ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗಬೇಕು ಆ ರಾಮರಾಜ್ಯ ಹೇಗಾಗಬೇಕು ಅದು ಗ್ರಾಮ ಸ್ವರಾಜ್ಯದ ಮುಖಾಂತರ ಆಗಬೇಕು ಗ್ರಾಮ ಸ್ವರಾಜ್ಯದ ಮುಖಾಂತರ ಆಗಬೇಕು ಒಂದೊಂದು ಗ್ರಾಮ ಉತ್ಥಾನ ಆದಾಗ ರಾಷ್ಟ್ರೋತ್ಥಾನ ಆಗುತ್ತೆ ಹಾಗಾಗಿ ಗ್ರಾಮಕ್ಕೆ ಗ್ರಾಮಗಳು ಅದು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಶ್ರೇಷ್ಠವಾಗಿರ್ತಕ್ಕಂಥ ಕೊಡುಗೆ ಕೆಟ್ಟಿರ್ತಕ್ಕಂಥ ಹಳ್ಳಿಗಳು ಹಾಗಾಗಿ ಭಾರತ ಅನ್ನತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ದೇಶದ ಚಿತ್ರಣ ಎಲ್ಲಿದೆ ಹೇಳಿದ್ರೆ ಅದು ಗ್ರಾಮಗಳಲ್ಲಿದೆ ಅದರ ಸತ್ವ ಗ್ರಾಮಗಳಲ್ಲಿದೆ ಹಾಗಾಗಿ ಗ್ರಾಮೋತ್ಥಾನ ಆದರೆ ರಾಷ್ಟ್ರೋತ್ಥಾನ ಆಗುತ್ತೆ ಅನ್ನುವಂಥ ಪರಿಕಲ್ಪನೆಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ಯದ ಚಿಂತನೆಯನ್ನಿಟ್ಟರು ಅವ್ರಿಗೆ ಗೊತ್ತಿತ್ತು ಕಾಂಗ್ರೆಸ್ ಈ ದೇಶವನ್ನು ಸುದೀರ್ಘಾವಧಿಗೆ ಆಳಿದರೆ ಕಾಂಗ್ರೆಸ್ ಈ ದೇಶವನ್ನು ದಿವಾಳಿ ಮಾಡುತ್ತೆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗಳನ್ನು ನಾಶ ಮಾಡುತ್ತೆ ನಾನು ಗಾಂಧಿ ಕಂಡಿರತಕ್ಕಂಥ ಕನಸುಗಳನ್ನು ನನಸು ಮಾಡೋದಿಲ್ಲ ಅದು ಕನಸುಗಳನ್ನು ಭಗ್ನ ಮಾಡುತ್ತೆ ಅದಕ್ಕಾಗಿ ಹರಿಜನ ಪತ್ರಿಕೆಯಲ್ಲಿ ಬರೀತಾರೆ ಅವರು ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ನ ಅವಶ್ಯಕತೆ ಇಲ್ಲ ಅದನ್ನು ವಿಸರ್ಜನೆ ಮಾಡಿ ವಿಸರ್ಜಿಸಿ ವಿಸರ್ಜಿಸಿ ಅಧಿಕಾರಕ್ಕಾಗಿ ಕಾಂಗ್ರೆಸ್ ಉಳಿಯಿತು ಯಾವ ಮಹಾತ್ಮ ಗಾಂಧಿ ಕಂಡಿರತಕ್ಕಂಥ ಗ್ರಾಮ ಸ್ವರಾಜ್ಯದ ಕನಸುಗಳನ್ನ ಗಾಂಧಿ ಟೋಪಿ ಇಟ್ಟಿರ್ತಕ್ಕಂಥ ಜನ ಮಾಡಲಿಲ್ಲ ಈ ದೇಶದ ಜನರಿಗೆ ಟೋಪಿ ಹಾಕಿದ್ರು ಗಾಂಧಿಯ ಟೋಪಿಯ ಹೆಸರಿನಲ್ಲಿ ಟೋಪಿ ಹಾಕಿದ್ರು ಈ ದೇಶದ ಜನಕ್ಕೆ ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಗಾಂಧಿಯ ಹೆಸರಿನಲ್ಲಿ ಅಂಗಡಿ ತೆರೆದ್ರು ವ್ಯಾಪಾರ ಪ್ರಾರಂಭ ಮಾಡಿದ್ರು ಕಾಂಗ್ರೆಸ್ಸಿಗರು ಬದುಕಿದ್ರು ದೇಶದ ಜನರನ್ನ ಬಡವರನ್ನಾಗಿಟ್ಟರು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ಶಕ್ತಿಯನ್ನು ತುಂಬಲಿಲ್ಲ ಆ ಗ್ರಾಮ ಸ್ವರಾಜ್ಯದ ಗಾಂಧಿ ಚಿಂತನೆಗೆ ಶಕ್ತಿ ತುಂಬಿದವರಿದ್ರೆ ಅದು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಬೀದರ್ ಬಂದಿದೆ ಎರಡು ದಿನ ಕೆಳಗ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಅವರು ಕೊಪ್ಪಳಿಯಿಂದ ಯಾದಗಿರಿ ನಮ್ಮ ನಾಲ್ಕು ತಂಡ ಹಮಾರೆ ಚಾರ್ ವಿಭಾಗ ಮೇ ಇಸ್ ಯಾತ್ರೆಗೂ ವಿಭಾಗ ಹೈ ಏಕ ಹಮಾರಾ ಜೊ ಬೀದರ್ ಸೆ ಸ್ಟಾರ್ಟ್ ಹೋ ರಹಾ ಯಾತ್ರಾ ಹಮ ರಾಜ್ಯ ಅಧ್ಯಕ್ಷ ಕೆ ನೇತೃತ್ವ ಮೇ ಯಹಾಂ ಸೆ ಕಲ್ಲು ಯಾದಗಿರಿ ಗುರುಗಾ ಕರ್ಕೆ ಬೀದರ್ ಆಯೆ ಹೈ ರಾಜ್ಯ ಅಧ್ಯಕ್ಷ ಬನ್ನೆ ಕೆ ಬಾದ್ ಸಭಿ ಜಿಲ್ಲೆ ಕೂ ಜಾಕೆ ಕಾರ್ಯಕರ್ತಾಂ ಕೋ ಮನೋಬಲ್ ನೇತಾಂ ಕಾ ಮನೋಬಲ್ ಪಾರ್ಟಿ ಕೆ ನಿಷ್ಠಾವಂತ ಕಾರ್ಯಕರ್ತ ಕಾ ಮನೋಬಲ್ ಕೋಯಿ ಬಡಾಯಾ ಉಂಕಾ ನಾಮ್ ಹೈ ನಿನ್ನ ಅನಿಲ್ ಕುಮಾರ್ ಕಟೀಲ್ ಜೀ ಮೈ ಉನ್ಕೋ ಧನ್ಯವಾದ ದೇತಾ ಹೂಂ ಉನ್ಕಾ ಕಾರ್ಯ ಉನ್ಕೆ ಕಾರ್ಯಕಾಲ ಮೇ ಬಾಯ್ ಎಲೆಕ್ಷನ್ ವಿಧಾನಸಭಾ ಬಾಯ್ ವಿಧಾನ ಪರಿಷತ್ ಉನ್ಕಾ ಇತನಾ ಪಾಯಗುಣಾ ಅಚ್ಚಾ ಹೈ ಜಹಾಂ ವೋ ಪಾಯ ರಖತಾ ಹೈ ವಹಾಂ ಆದ್ಮಿ
जीतता है। अभी उनका पाय बीदर में लग गया, प्रकाश खंड भी जीत गया। जिताएंगे ना, जिताएंगे ना, तो हमारे राजा जी का पायगुना पार्टी के प्रति प्रेम, कार्यकर्ता के प्रेम, उनका जो मास्टर प्लान है आने वाले समय में हमें क्या करना चाहिए, पार्टी की बाढ़ बागडोर संभालने के बाद जो हमारे पार्टी को ऊर्जा मिली है, हमारे कार्यकर्ताओं को जो सपोर्ट मिला है, हमारे ऐसे सुंदर राज्याध्यक्ष एक दिन भी घर पे न सोने वाला, एक एक जिले में 4-8 बार आने वाला ऐसा राज्यक्ष मिला है, पार्टी का एक कदवार नेता, उसलिए मैं हमारे नील कुमार कटील जी का मैं तहे प्रधानमंत्री नरेंद्र मोदी जी और माने केस ಹಿಂದ ಬಹಳಷ್ಟಲ್ಲದ 60 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದರೂ ಏನೂ ಮಾಡಿಲ್ಲ. ನಮ್ಮ ದೇಶ ಪ್ರಧಾನಮಂತ್ರಿ ಕೆಲಸ ನೋಡಿ ವಿಶ್ವನೇನೆ ಗೊತ್ತಾ ಭಾರತೀಯನ ತಲೆ ಬಾಗ್ತಾ ಇದೆ. ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಮಾಡಿದಂಥ ಕೆಲಸ ಅದರ ನಂತರ ಏನದ ಈಗ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯವರು ಕೆಲಸ ಮಾಡ್ತಾ ಇದ್ದಾರೆ. ವಿಶ್ವನೇಲ ಭಾರತಕ್ಕೆ ಒಂದು ದೊಡ್ಡ ಶಕ್ತಿಶಾಲಿ ರಾಷ್ಟ್ರ ಜೊತೆ ಜೊತೆ ಭಾರತ ಒಂದಿನದ ಸ್ವಾಭಿಮಾನ ಸಿಗಂತ ದೊಡ್ಡ ಶಕ್ತಿ ನರೇಂದ್ರ ಮೋದಿಜಿಯವರು ತಮ್ಮ ಆಶೀರ್ವಾದದಿಂದ ಇವರು ಕೊಡ್ತಾ ಇದ್ದಾರೆ. ಅದೇ ತರ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇವತ್ತಿನ ಮುಖ್ಯಮಂತ್ರಿ ಅನ್ನದ ಬಸವರಾಜ ಬೊಮ್ಮಾಯಿಯವರನ್ನು ಅನ್ನದ ರಾಜ್ಯಕ್ಕೆ ಒಳ್ಳೆ ಅನ್ನದ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಜೊತೆ ನಮ್ಮ ರಾಜ್ಯಾಧ್ಯಕ್ಷರು ಮಿಂಚಿನ ತರ ಅನ್ನದ ಎಲ್ಲಿ ನೋಡಿದಲ್ಲೇ ಫಂಕ್ಷನ್ ಅನ್ನದ ಕಾರ್ಯಕ್ರಮ ಮತ್ತು ಸಂಘಟನೆಯಲ್ಲಿ ಬಹಳಷ್ಟು ಅನ್ನೋದ ನಮ್ಮೆಲ್ಲರಿಗಿನ ಜವಾಬ್ದಾರಿಯನ್ನು ಕೊಟ್ಟು ಕೆಲಸ ತಿಕ್ಕೊಂಬಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ನಮ್ಮ ರಾಜ್ಯಾಧ್ಯಕ್ಷ ನಂದಿನ್ ಕುಮಾರ್ ಕಟೀಲ್ ಜಿಯವರು ಎಲ್ಲೆಲ್ಲಿ ಕಾಲಿಕ್ತಾ ಇದ್ದಾರೆ, ಎಲ್ಲೆಲ್ಲಿ ಬರ್ತಾ ಇದ್ದಾರೆ, ಯಾಕಂದ್ರೆ ನಮ್ಮದು ಪ್ರಭು ಚೌಹಾಣ್ ಜಿಯವರ ಮುಂದೆ ಅನ್ನೋದ ಕೇಂದ್ರ ಮಂತ್ರಿ ಹೇಳಿದಂಗೆ ಅವರು ಎಲ್ಲಿ ಕಾಲಿಕ್ಕಿ ಎಲ್ಲಿ ಬರ್ತಾ ಇದ್ದಾರೆ ಅಲ್ಲೆಲ್ಲ ಸೀಟ್ ಅನ್ನೋದ ಹೆಚ್ಚಿನ ಅನ್ನೋದು ಗೆದ್ದಿತಾ ಇದ್ದವು. ಹಾಗಾಗಿ ಬೀದರ್ನ ಅನ್ನೋದ ಈ ಒಂದು ಸ್ಥಳೀಯ ಸಂಸ್ಥೆ ಏನದ ವಿಧಾನ ಪರಿಷತ್ ಅನ್ನೋದ ಎಲೆಕ್ಷನ್ ತಾವೇನದ ಇವತ್ತೇನದ ನಮಗೇನದ ಅಭ್ಯರ್ಥಿ ಮಾಡಿದ್ಕ ಅವರೀಗ ವೇದಿಕೆ ಮೇಲೆ ಕೂತವರೀಗ ನಿಮ್ಮೆಲ್ಲರಿಗೆ ಏನದ ನಾ ಯಾವತ್ತೂ ನನ್ನ ಚಿರಋಣಿ ಇದ್ದೀನಿ, ನಿಮ್ಮೆಲ್ಲರಿಗೆ ನಾನು ಧನ್ಯವಾದ ಹೇಳ್ತೀನಿ. ಹಿಂದೆ 2 ಸಲ ಶಾಸಕ ಏನದ ನಾವೇನದ ಆಗ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಅನ್ನೋದ ಕಾರ್ಯಕರ್ತರು ಮತ್ತು ನಾಯಕರು ಕೂತಿ ನಮ್ಗೆ ಮಾಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನಿಮ್ಮೆಲ್ಲರಿಗೂ ವಿನಂತಿ, ಯಾಕಂದ್ರೆ ನಾನು ಜಿಲ್ಲಾಧ್ಯಕ್ಷರನ್ನು ಕೆಲಸ ಮಾಡೀನಿ, ನಾ ಜಿಲ್ಲಾಧ್ಯಕ್ಷ ಮಾಡಿದಾಗ ಭೀ ಎಲ್ಲ ಕ್ಷೇತ್ರದಾಗ ಇವತ್ತಿಗೂ ಏನದ ನನ್ನ ಜೊತೆ ಏನದ ನಮ್ದು ಏನದ ಕಾರ್ಯಕರ್ತರು ಏನದ ಸಂಪರ್ಕದಲ್ಲಿದ್ದಾರೆ. ಮತ್ತು ನೀವು ಫೋನ್ ಹಚ್ಚರು ನಾ ಫೋನ್ ಎತ್ತೀನಿ, ನಾ ಎತ್ತಿಲ್ಲ ಮತ್ತು ಪುನಃ ನಾ ಹಚ್ತೀನಿ. ಇಡೀ ಜಿಲ್ಲೆದಾಗ ಏನದ ನೀವು ಯಾರನ್ನೂ ಏನದ ನನ್ನ ಫೋನ್ ಏನದ ಎತ್ತಿಲ್ಲ ಅಂತ ಅಂದಿಲ್ಲ. ಎಮ್ ಎಲ್ ಎ ಆದಾಗ ನಮ್ಗೆ ವಿಶೇಷವಾಗಿ ಏನದ ಜನವಾಡ ಮಳೆಗಾವ ಎರಡು ಜಿಲ್ಲಾ ಪಂಚಾಯತ್ ಬರ್ತೀವಿ. ನಾನು ಈ ಸೈಡಿಂದ ಹೋದ ನಂತರ ಆ ಸೈಡ್ ಯಾವುದನ್ನೂ ಫೋನ್ನ ಬಿಟ್ಟಿಲ್ಲ. ಇವತ್ತ ಪುನಃ ಪಾರ್ಟಿ ನನಗೆ ಏನದ ವಿಧಾನ ಪರಿಷತ್ ಸದಸ್ಯನದ ಅಭ್ಯರ್ಥಿ ಆಗ್ಲಿಕ್ಕೆ ಏನದ ಆದೇಶ ಮಾಡಿದೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗ್ತದೆ, ಮೇಲ್ಗಡೆ ಕೂತವರು ಕೆಳಗಡೆ ಕೂತವರು. ರಾಜ್ಯದಲ್ಲಿ ನಡೆಯಲಿರುವ ವಿಧಾನ ಪರಿಷತ್ ಹಾಗೂ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಬಿಜೆಪಿಯಿಂದ ರಾಜ್ಯಾದ್ಯಂತ ಜನಸ್ವರ ಸಮಾವೇಶ ನಡೆಯುತ್ತಿದೆ. ಬಿಎಸ್ವೈ ಜಗದೀಶ್ ಶೆಟ್ಟರ್, ಕೆಎಸ್ ಈಶ್ವರಪ್ಪ ಹಾಗೂ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದ 4 ತಂಡಗಳು ಪ್ರವಾಸ ಕೈಗೊಂಡು ಸಮಾವೇಶ ನಡೆಯಲಿವೆ. ಬೀದರ್ ನಗರದ ಗಣೇಶ್ ಮೈದಾನದ ಶನಿವಾರ ನಡೆದ ಜನಸ್ವರಾಜ್ ಸಮಾವೇಶಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ದೀಪ ಪ್ರಜ್ವಲಿಸುವುದರೊಂದಿಗೆ ಚಾಲನೆ ನೀಡಿದರು. ಕೇಂದ್ರದ ನವೀಕರಿಸಬಹುದಾದ ಇಂಧನ ಮೂಲ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ರಾಜ್ಯ ಸಚಿವ ಭಗವಂತ ಕುಮಾರ್ ಅವರು ಮಾತನಾಡಿ, ರಾಜ್ಯ ಹಾಗೂ ಕೇಂದ್ರದಲ್ಲಿಯ ಬಿಜೆಪಿ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಅಗತ್ಯವಿರುವ ಅನುದಾನ ಬಿಡುಗಡೆ ಮಾಡಿ ಸದೃಢಪಡಿಸುವುದರೊಂದಿಗೆ ಅವುಗಳ ಅಭಿವೃದ್ಧಿ ಮಾಡಲಾಗಿದೆ ಎಂದರು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಜನರ ಹಿತವನ್ನಿಟ್ಟುಕೊಂಡು ಅನೇಕ ಹೊಸ ಹೊಸ ಯೋಜನೆ ಮಸೂದೆಗಳು ವಿಧಾನಸಭೆಯಲ್ಲಿ ಪಾಸು ಮಾಡಿದರು. ವಿಧಾನ ಪರಿಷತ್ನಲ್ಲಿ ಅವುಗಳನ್ನು ಪಾಸು ಮಾಡಲು ಕಾಂಗ್ರೆಸ್ ಅವಕಾಶ ನೀಡುತ್ತಿಲ್ಲ. ಹೀಗಾಗಿ ಸರ್ಕಾರ ಜನಪರ ಕಾರ್ಯಕ್ರಮಗಳ ಪಾಸಾಗಬೇಕಾದರೆ ವಿಧಾನ ಪರಿಷತ್ನಲ್ಲಿ ನಮ್ಮ ಪಕ್ಷದ ಸದಸ್ಯರ ಅಗತ್ಯವಿದೆ. ಆದುದರಿಂದ ಡಿಸೆಂಬರ್ 10 ರಂದು ನಡೆಯಲಿರುವ ವಿಧಾನ ಪರಿಷತ್ನಿಂದ ಸ್ಪರ್ಧಿಸಲಿರುವ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರಿಗೆ ಮೊದಲು ಪ್ರಾತಿನಿಧ್ಯ ನೀಡಿ ಗೆಲ್ಲಿಸುವಂತೆ ಸ್ಥಳೀಯ ಸಂಸ್ಥೆಗಳ ಸದಸ್ಯರಲ್ಲಿ ಮನವಿ ಮಾಡಿದರು.
ಪ್ರಕಾಶ್ ಖಂಡ್ರೆ ಅವರ ಗೆಲುವು ಅನಿವಾರ್ಯತೆ ಹಾಗೂ ಅತ್ಯವಶ್ಯಕವಾಗಿದೆ. ರಾಜ್ಯದ ವಿಧಾನ ಪರಿಷತ್ನಲ್ಲಿ ನಮ್ಮ ಪಕ್ಷದ ಸದಸ್ಯರ ಕಡಿಮೆ ಇರುವುದರಿಂದ ಸರ್ಕಾರ ತರುವ ಯೋಜನೆಗಳು ಪಾಸಾಗದಂತೆ ಕಾಂಗ್ರೆಸ್ನವರು ಕುತಂತ್ರ ನಡೆಸುತ್ತಿದ್ದಾರೆ ಎಂದರು. ವೇದಿಕೆ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚೌಹಾಣ್, ವಿಧಾನ ಪರಿಷತ್ ಸದಸ್ಯರಾದ ರಘುನಾಥ್ ಮಲ್ಕಾಪುರಿ, ಶಶಿಲ್ ಜಿ ನಮಶಿ, ಜಿಲ್ಲಾಧ್ಯಕ್ಷ ಶಿವಾನಂದ್ ಮಂಟಾಳ್ಕರ್, ರಾಜ್ಯ ಉಪಾಧ್ಯಕ್ಷ ಮಾಲಿಕಯ್ಯ ಗುತ್ತಿದ, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಸೂರ್ಯಕಾಂತ್ ನಾಗಮರಪಳ್ಳಿ, ಈಶ್ವರ್ ಸಿಂಗ್ ಠಾಕೂರ್, ಬುಡಾ ಅಧ್ಯಕ್ಷ ಬಾಬು ಅಲಿ, ಕರ್ನಾಟಕ ಕೈಗಾರಿಕಾ ಮೂಲಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಶೈಲೇನ್ ಬರಳದಾಳೆ, ಅಮರನಾಥ್ ಪಾಟೀಲ್ ಸೇರಿದಂತೆ ಮೊದಲಾದವರು ಇದ್ದರು. ಉದ್ಘಾಟನೆಯನ್ನು ನೆರವೇರಿಸುತ್ತಿರುವ ನಳಿನ್ ಕುಮಾರ್ ಕಟೇಲ್ ಜಿ ಅವರಿಗೆ ಭಾರತ್ ಮಾತಾ ಕೀ ಬೋಲೋ, ಭಾರತ್ ಮಾತಾ ಕೀ ಬೋಲೋ, ಜೋರಾಗಿ ಘೋಷಣೆಯನ್ನು ಕೂಗಬೇಕು. ಅಧ್ಯಕ್ಷರಿಗೆ ನಾವು ವಿಶ್ವಾಸವನ್ನು ತುಂಬಬೇಕು, ಗೆಲ್ಲಿಸ್ತೀವಿ ಅಂತೇಳಿ ಬೋಲೋ, ಭಾರತ್ ಮಾತಾ ಕೀ ಬೋಲೋ, ಭಾರತ್ ಮಾತಾ ಕೀ ಒಂದೇ ಒಂದೇ. ಇವಾಗ ಉದ್ಘಾಟನೆಯೊಂದಿಗೆ ಭಾರತ ಮಾತೆಗೆ ಪುಷ್ಪಾರ್ಚನೆ. ಭಾರತೀಯ ಜನತಾ ಪಕ್ಷ ಇವತ್ತು ಪ್ರಭು ಚೌಹಾಣ್ ಅವರಿಗೆ ರಾಜ್ಯದಲ್ಲಿ ಸಚಿವರನ್ನಾಗಿ ಮಾಡಿದೆ. ನನ್ನನ್ನ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎಲ್ಲಾ ಯೋಜನೆಗಳು ಇವತ್ತು ಬಹುತೇಕ ಸ್ಥಳೀಯ ಸಂಸ್ಥೆಗಳಲ್ಲಿ, ಅದು ಗ್ರಾಮ ಪಂಚಾಯತ್ ಇರಬಹುದು, ಪಟ್ಟಣ ಪಂಚಾಯತ್ ಇರಬಹುದು, ನಗರಸಭೆ ಇರಬಹುದು, ಪುರಸಭೆ ಇರಬಹುದು, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಅನುದಾನಗಳ ಮುಖಾಂತರ ಇವತ್ತು ಸದೃಢವಾಗಿ ಅಭಿವೃದ್ಧಿಗೊಳಿಸಲಾಗ್ತಾ ಇದೆ. ಅನೇಕ ಸಮಸ್ಯೆಗಳನ್ನು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ನನ್ನ ಹತ್ರ ಬಂದು ಹೇಳ್ತಾರೆ. ಆದರೆ ನಿಮ್ಮೆಲ್ಲರ ಒಂದು ಸಮಸ್ಯೆಗಳಿಗೆ ಧ್ವನಿ ರಾಜ್ಯ ವಿಧಾನ ಪರಿಷತ್ನಲ್ಲಿ ನಿಮ್ಮ ಪ್ರತಿನಿಧಿ ರಾಜ್ಯ ವಿಧಾನ ಪರಿಷತ್ತಿನಲ್ಲಿ ನಿಮ್ಮ ಧ್ವನಿಯಾಗಿ ಮಾತಾಡಬೇಕಾದ್ರೆ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ, ನಮ್ಮ ಪಕ್ಷದ ಪ್ರತಿನಿಧಿಯಾಗಿ ವಿಧಾನ ಪರಿಷತ್ತಿನ ಸದಸ್ಯರಲ್ಲಿ ಇರುವಂತಹ ಬಹಳ ಅವಶ್ಯಕತೆ ಇದೆ ಬಂಧುಗಳು. ಆ ಕಾರಣಕ್ಕಾಗಿ ಬರುವಂತಹ 10ನೇ ತಾರೀಕಿನಂದು ನಡೆಯಲಿರುವ ಚುನಾವಣೆಯಲ್ಲಿ ನಿಮ್ಮ ಆಯ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಅವರು ಆಯ್ಕೆ ಆಗುವಂಥದ್ದು ಬಹಳಷ್ಟು ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಬಂಧುಗಳು. ಮೊನ್ನೆ ಪ್ರಭು ಚೌಹಾಣ್ ಅವರು ಹೇಳಿದ್ರು, ವಿಧಾನ ಪರಿಷತ್ತಿನಲ್ಲಿ ನಮ್ಮ ಬಹುಮತ ಇದೆ, ಅಭಿವೃದ್ಧಿ ಕಾರ್ಯಗಳಿಗೆ ಜನಹಿತಕ್ಕಾಗಿ ಅನೇಕ ಬಿಲ್ಗಳನ್ನು ತರಬೇಕಾಗ್ತದೆ, ವಿಧಾನಸಭೆಯಲ್ಲಿ ಪಾಸ್ ಮಾಡಿದ್ರು ಕೂಡ ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನವರು ಕುತಂತ್ರ ರಾಜಕೀಯದಿಂದ ಅನೇಕ ಜನಹಿತದಂತ ಬಿಲ್ಗಳನ್ನ ಪಾಸ್ ಮಾಡುವುದಿಲ್ಲ. ಇವತ್ತು ಕಾಂಗ್ರೆಸ್ಸಿನವರು ಅವರ ಯಾವ ಕುತಂತ್ರಕ್ಕೆ ಎಷ್ಟು ಜನಹಿತವಾದಂತಹ ಪ್ರೋಗ್ರಾಮ್ಗಳನ್ನ ಕಾರ್ಯಕ್ರಮಗಳನ್ನ ಇವತ್ತು ಕಠಿಣ ಸಮಯವನ್ನು ಎದುರಿಸಬೇಕಾಗ್ತಿದೆ ಅನ್ನುವಂಥದ್ದನ್ನ ವಿಧಾನ ಪರಿಷತ್ತಲ್ಲಿ ನಡೆಯುವಂತ ಅನೇಕ ಬಿಲ್ಗಳ ಪಾಸ್ ಆಗಲಾರ್ದನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇವತ್ತು ರಾಜ್ಯದಲ್ಲಿ ಸಿಖ್ ಧರ್ಮಗುರುಗಳಾದ ಗುರುನಾನಕ್ ದೇವ್ ಜಿ ಮಹಾರಾಜರ 552ನೇ ಜಯಂತ್ಯುತ್ಸವ ಇಲ್ಲಿಯ ಗುರುದ್ವಾರದಲ್ಲಿ ಕಾರ್ತಿಕ ಪೂರ್ಣಿಮಾ ಪವಿತ್ರ ದಿವಸವಾದ ಶುಕ್ರವಾರ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಜನ್ಮ ಉತ್ಸವದ ಪ್ರಯುಕ್ತ ಗುರುದ್ವಾರದಿಂದ ಆರಂಭಗೊಂಡ ಕೀರ್ತನ ಮಡಿವಳೇಶ್ವರ ವೃತ್ತದಿಂದ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿ ಮರಳಿ ಬಂದ ಮಾರ್ಗದೊಂದಿಗೆ ಗುರುದ್ವಾರಕ್ಕೆ ತೆರಳಿ ಸಮಾವೇಶಗೊಂಡಿತು. ಕೀರ್ತನ ಯಾತ್ರೆಯಲ್ಲಿ ಸಿಖ್ ಯುವಕರು ಪ್ರಸ್ತುತಪಡಿಸಿದ ಕತ್ತಿ ವರ್ಷೆ ನೋಡುಗರ ಗಮನ ಸೆಳೆದರು. ನಡೆದ ಕೀರ್ತನ ಸಭೆ ಮಹಾರಾಷ್ಟ್ರದ ಮುಂಬೈ, ನಾಂದೇಡ್, ತೆಲಂಗಾಣದ ಹೈದರಾಬಾದ್, ನಿಜಾಮಾಬಾದ್, ಕರ್ನಾಟಕ ರಾಜ್ಯ ಮೊದಲ ಹಾಗೂ ಪಂಜಾಬ್ ಸೇರಿದಂತೆ ರಾಷ್ಟ್ರದ ವಿವಿಧೆಡೆಗಳಿಂದ ಸಿಖ್ ಯಾತ್ರಾರ್ಥಿಗಳು ಭಾಗವಹಿಸಿ ಜಯಂತಿ ಉತ್ಸವದ ಸಂಭ್ರಮ ಇಮ್ಮಡಿಗೊಳಿಸಿದರು. ಜಯಂತಿ ಪ್ರಯುಕ್ತ ಗುರುದ್ವಾರದಲ್ಲಿ ಬೆಳಗ್ಗೆಯಿಂದಲೇ ಗುರು ಗ್ರಂಥ ಸಾಹೇಬ್ ಪಾರಾಯಣ ನಡೆಯುತ್ತಿತ್ತು. ದೇಶದ ನಾನಾ ಕಡೆಯಿಂದ ಸಹಸ್ರಾರು ಭಕ್ತಾದಿಗಳಿಗೆ ದಿನದ 24 ಗಂಟೆಗಳ ಕಾಲ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು. ನಾನಕ್ ಜೀರಾ ಸಮಿತಿ ಅಧ್ಯಕ್ಷ ಸರ್ದಾರ್ ಬಲಬೀರ್ ಸಿಂಗ್ ಸೇರಿದಂತೆ ಮಹಾರಾಷ್ಟ್ರ, ಪಂಜಾಬ್ನಿಂದ ಬಂದಿರುವ ಮುಖಂಡರು ಇದ್ದರು.
संसत् कृषि नूतन कायदे तुपे जारी तायदे हिंदे पड़ी प्रधानमंत्री घोषणा प्रधान कृषि नूतन कायदे हिंदे पड़ी तम भाषण प्रकटते देश राज्य अनेक कड़े रैतरू रैतपर संघटने प्रधान निर्धार के स्वागत सतस व्यक्तपुर बीदर नगर राज्य रैत संघ जिला घटक पदाधिकारी अंबेडकर वृत्त जमायसी पटाकि सिडिसि परस्पर सिहि हंचि संभ्रम आचरिसिदरु इदे वेळे संघद मुख्यस्थ दयानंद स्वामी मातनाडि प्रधानिगळु केंद्रद संसदनल्लि नूतन कृषि मूरु कायदेगळु तिद्दुपडि माडिरुवुदन्नु विरोधिसि देशद गडियल्लि कळेद ओंदु वर्षदिंद प्रतिभटने नडेसिदरु फलवु ದೊರೆತಿದ್ದು ನಮಗೆ ಬಹಳ ಸಂತಸವಾಗುತ್ತಿದೆ ಎಂದರು ರೈತರ ಸಮಸ್ಯೆಯನ್ನು ಅರಿತುಕೊಂಡು ಕಾಯ್ದೆಗಳನ್ನು ವಾಪಸ್ ಪಡೆದ ಪ್ರಧಾನಿಯವರಿಗೆ ಅಭಿನಂದನೆಗಳು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ರೈತರು ಇದ್ದರು ವರ್ಷದ ಕೆಳಗೆ ಭಾರತ ದೇಶದ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ರೈತರ ವಿರುದ್ಧ ಕೃಷಿ ಕಾಯ್ದೆ ಮೂರು ಕೃಷಿ ಕಾಯ್ದೆಯನ್ನು ಜಾರಿಗೆ ತಂದಿದ್ರು ಅದು ಬಿಲ್ ಪಾಸ್ ಮಾಡಲ್ದೇನೆ ಸುಗ್ರೀವಾಜ್ಞೆ ಮೂಲಕ ತಂದಂತ ಆ ಒಂದು ಮೂರು ಕಾಯ್ದೆಗೆ ಸುಮಾರು ಇವತ್ತು ದಿಲ್ಲಿ ಬಾರ್ಡರ್ ನಲ್ಲಿ ಒಂದು ವರ್ಷದಿಂದ 26/11/2020 ರಿಂದ ಸತತವಾಗಿ ಒಂದು ವರ್ಷ ಇನ್ನೊಂದು 5 ದಿವಸ ಆದರೆ ಒಂದು ವರ್ಷದಿಂದ ಹೋರಾಟ ನಡೆಯತಾ ಇದೆ ಬಾರ್ಡರ್ ನಲ್ಲಿ ಆ ಬಾರ್ಡರ್ ಬಣೆಲ್ದೇನೆ ಒಂದು ವರ್ಷ ಸತತವಾಗಿ ರೈತರು ತಮ್ಮ ಹೊಲ ಗದ್ದೆ ಮನೆ ಬಿಟ್ಟು ಇವತ್ತು ಏನಪ್ಪ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಬಾರ್ಡರ್ ಮೇಲೆ ಕುಂತಿದ್ದಂತ ಈ ಮೂರು ತಿದ್ದುಪಡಿ ವಾಪಸ್ ಹೋಗಬೇಕು ಅಂತ ಹೇಳಿ ಕುಂತಿದ್ದ ಕಡೆಯಿಂದ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು ಒಂದು 5-6 ಸಲ ಪ್ರೊಟೆಕ್ಟ್ ಮಾಡಿದೆವು ನಾವು ಹೋರಾಟ ಮಾಡಿದೆವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆವು
ತಾವು ಏನ್ ಕಾಯ್ದೆ ತಂದಿರಿ ಆ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಮರುದು ಮಾಡಬೇಕು ಈ ಕಾಯ್ದೆಯನ್ನು ತುರಂತವಾಗಿ ಕೈ ಬಿಡಬೇಕು ಅಂತ ಹೇಳಿ ಸುಮಾರು ಸಲ ಹೋರಾಟ ಮಾಡಿದೆವು ಜೊತೆಗೆ ಅಲ್ಲಿ ಬಾರ್ಡರ್ ಮೇ ಕುಂತಂತ ಒಂದು ನೂರಾರು ಜನರ ರೈತರ ಇವತ್ತು ಸಾವಿಗೆ ಈಡಾದರೆ ಅವರು ಅವರು ಏನಪ್ಪ ಅಂದ್ರೆ ಸತ್ತಿದ್ದಾರೆ ಅದು ಕೂಡ ಲೆಕ್ಕಿಸದೆ ಇವತ್ತು ಏನು ಅವರು ತೀರ್ಪು ತಗೊಂಡ್ರೆ ಆ ತೀರ್ಪಿಗೆ ಏನಪ್ಪ ಅಂದ್ರೆ ರೈತ ಸಂಘ ಬೀದರ್ ಘಟಕದ ವತಿಯಿಂದ ಸ್ವಾಗತಾರ ಮಾಡ್ತೀವಿ ಇದಕ್ಕೆ ಏನಪ್ಪ ಅಂದ್ರೆ ನಮಗೆ ಸ್ವಾಗತದ ಕಡೆಗೆ ಲೇಟ್ ಆದರೂ ಪರವಾಗಿಲ್ಲ ಅವರು ಒಂದು ತೀರ್ಪು ಅವರು ಕೊಟ್ಟಂತ ಮೂರು ಕಾಯ್ದೆಯನ್ನು ವಾಪಸ್ ಪಡೆದಕ್ಕೆ ಇವತ್ತು ಏನಪ್ಪ ಅಂದ್ರೆ ಒಂದು ಹರ್ಷ ವ್ಯಕ್ತಪಡಿಸಿ ನಾವು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಏನಪ್ಪ ಅಂದ್ರೆ ಇವತ್ತು ರೈತರು ಮತ್ತೆ ಮ್ಯಾಲಿಂದ ಇವತ್ತೊಂದು ಹುಣ್ಣಿಮೆ ದಿವಸ ಒಳ್ಳೆಯ ದಿನ ಒಳ್ಳೆಯ ಸುದ್ದಿ ಕೊಟ್ಟಂತಹ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆ ಅಂದ ಧನ್ಯವಾದ ಏನಪ್ಪ ಅಂದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಇದು ಏನು ತಿದ್ದುಪಡಿ ವಾಪಸ್ ತಗೊಂಡ್ರೆ ಈಗ ಇದಕ್ಕೇನಪ್ಪ ಅಂದ್ರೆ ರೈತರ ಪರ ಅಂತ ಒಂದು ತೋರಿಸ್ಕೊಟ್ಟಾರ ಅಂತ ನಾ ಹೇಳ್ತೀನಿ. ಕರ್ನಾಟಕ ವಿಧಾನ ಪರಿಷತ್ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರಗಳಿಂದ ಆಯ್ಕೆಯಾಗುವ ಸದಸ್ಯರುಗಳ ದ್ವೈವಾರ್ಷಿಕ ಚುನಾವಣೆಯನ್ನು ನಿಷ್ಪಕ್ಷಪಾತ ಹಾಗೂ ಶಾಂತಿಯುತವಾಗಿ ನಡೆಸುವ ಸಂಬಂಧ ಅಬಕಾರಿ ಇಲಾಖೆಯ ವತಿಯಿಂದ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಅಬಕಾರಿ ಕಾನೂನಿನ ಉಲ್ಲಂಘನೆಗಳು ಕಂಡುಬಂದಲ್ಲಿ ಸಾರ್ವಜನಿಕರು ಇಲಾಖೆಯ ಟೋಲ್ ಫ್ರೀ ಸಂಖ್ಯೆ 1800452510255ಕ್ಕೆ ಮಾಹಿತಿ ನೀಡಲು ಕೋರಿದೆ. ಮಾಹಿತಿದಾರರ ಕುರಿತು ಗೌಪ್ಯತೆಯನ್ನು ಕಾಪಾಡಲಾಗುವುದು ಎಂದು ಮಂಜುನಾಥ್ ಎನ್ ಡೆಪ್ಯೂಟಿ ಕಮಿಷನರ್ ಆಫ್ ಎಕ್ಸೈಸ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಕಾಶ್ ಖಂಡ್ರೆ ಮೇಲ್ಮನೆಗೆ ಪ್ರವೇಶ ಮಾಡಿದರೆ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಮನೆಯಲ್ಲಿರುತ್ತಾರೆ. ನಳಿನ್ ಕುಮಾರ್ ಕಟೀಲ್. ವಿಧಾನ ಪರಿಷತ್ ಚುನಾವಣೆ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆಗೆ ಮತ ನೀಡಲು ಮನವಿ ಸಚಿವ ಖೂಬಾ. ಗುರುನಾನಕ್ ದೇವ್ಜಿ ಜಯಂತಿ, ನಗರದಲ್ಲಿ ನಡೆದ ಭವ್ಯ ಕೀರ್ತನ. ಕೃಷಿ ತಿದ್ದುಪಡಿ ಕಾಯ್ದೆ ಹಿಂದಕ್ಕೆ ಪಡೆದ ಪ್ರಧಾನಿ ಮೋದಿ, ನಗರದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮ ಆಚರಿಸಿದ ರೈತರು. ಹಾಗೂ ಅಬಕಾರಿ ಕಾನೂನಿನ ಉಲ್ಲಂಘನೆ, ಟೋಲ್ ಫ್ರೀ ಸಂಖ್ಯೆಗೆ ಮಾಹಿತಿ ನೀಡಿ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.